ಮುದ್ದಿನ ಮೊಮ್ಮಗ ಸಿಟಿಯಿಂದ ಬಂದವನೆ ಮನೆಗ್ ಬರ್ ಮಾಡ್ಕೊಂಡು ಕುಲುಕ ಸೊಪ್ಪು ಹೇಳ್ಕೊಡೋಣ ಅಂತ ಬಿಟ್ಬಿಟ್ಟು ಕೊಂಕ್ ಮಾತಾಡ್ತಾ ಇದ್ಯಾ. ಮೆಣಸಿನ್ಕಾಯಿ ಇಟ್ಟಂಗಲ್ವಾ? ಸರಿ ಸರಿ, ನಾಳೆ ರಂಗಾಚಾರಿ ಮನೆಯಲ್ಲಿ ಅವ್ರ ಅಪ್ಪನ ತಿಥಿ ಇದೆ, ನಿನ್ನೂ ಕರ್ಕೊಂಡು ಹೋಗ್ತೀನಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಸಂಧ್ಯೆ ಅವನ್ನೆಲ್ಲ ಮುಗಿಸು, ಆಮೇಲೆ ಒಂದೊಂದಾಗಿ ಎಲ್ಲ ಮಂತ್ರ ಹೇಳ್ಕೊಡ್ತೀನಿ. ಬೆಳಿಗ್ಗೆ ಮೊದಲು ಒಂದು ಹೊಸ ಜನವಾರ ಮಂತ್ರ ಬರುತ್ತಾ ಬಿಡುತ್ತ? ಆ ಜನಿವಾರ ಇದ್ರೆ ಮರ್ಯಾದೆ ನಿನ್ಗೆ. ಹೇಳ್ಕೋ, ಭಾದ್ರಪದ ಮಾಸಿ ಶುಕ್ಲ ಪಕ್ಷೆ ಶುಭ ತಿಥಿ, ಇದು ಮಾಟ ಮಂತ್ರ ಅಲ್ಲ, ತಿಥಿ ಮೆತ್ತಗಾಕು. ಓ, ಏನ್ ಶ್ರೀಕಂಠ ಶಾಸ್ತ್ರಿಗಳೇ, ತಿಥಿ ಮಾಡೋದಕ್ಕೆ ನೀವೇನು ಬಾಲಂಗೋಚಿತ್ರ ಅಸಿಸ್ಟೆಂಟ್ ಕರ್ಕೊಂಡು ನೋಡಿದಿರಾ? ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಏನು ಸರಿ ನೋಡಿಲ್ವಾ? ನನ್ನ ಮೊಮ್ಮಗ ಗೋವಿಂದ ಬೆಂಗಳೂರಲ್ಲಿ ಗಾಳಿ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿದ್ದ. ಮೊನ್ನೆ ಇದ್ದಕ್ಕಿದ್ದಂಗೆ ಮಳೆ ಬಂದು ನೀರೆಲ್ಲ ನುಗ್ಬಿಡ್ತಲ್ಲ ದೇವಸ್ಥಾನದೊಳಗೆ. ಇವನು ಮೊದಲೇ ಈಜ್ ಬರಲ್ಲ, ಇದ್ರ ಸಾವಾಸವೇ ಬೇಡ ಅಂತ ಅಲ್ಲಿ ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟೆ. ಅದೇನೋ ಸರಿ ತಾತ ಮೊಮ್ಮಗ, ಆದ್ರೆ ನಿಮ್ಮ ಹಣೆ ಮೇಲೆ ಅಡ್ಡ, ಅವನ ಹಣೆ ಮೇಲೆ ಉತ್ತುತ್ತ. ಅದು ಇವ್ರದ್ದು ಸ್ಲೀಪಿಂಗ್ ಲೈನ್, ನಮ್ದು ಸ್ಟ್ಯಾಂಡಿಂಗ್ ಲೈನ್. ಅಂದ್ರೆ ಅಂದ್ರೆ ಇವ್ರು ಶಿವನ್ ಟೀಮ್, ನಮ್ದು ವಿಷ್ಣು ಟೀಮ್. ಭಕ್ತಿಗೆ ಯಾವ ಟೀಮ್ ಆದ್ರೆ ಏನಂತೆ? ಅಪ್ಪಿ ಮುಂಡೆದೆ, ಬಹಳ ಚೆನ್ನಾಗಿ ಮಾತಾಡ್ತೀಯ. ಓ, ನೀನೇ ಅಲ್ವಾ ಹುಟ್ಟಿದ ತಕ್ಷಣ ಅಪ್ಪ ಅಮ್ಮನ ಗೊಟ್ಟಕನ್ಸಿದ್ದು? ಅಲ್ಲ ಕಣ, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪಾಪ ದೇವ್ರನ್ನೇ ಆತ್ಮಹತ್ಯೆ ಮಾಡ್ಕೊಳಂಗ್ ಮಾಡ್ಬಿಟ್ಟಿದೀಯಲ್ಲ, ಪೋಲೆ ಇದೀಯ ಕಣ ನೀನು. ಇನ್ಮೇಲಾದ್ರೂ ನಿಮ್ ತಾತ ಹತ್ರ ಮರ್ಯಾದೆಯಾಗಿ ಇರೋದ್ ಕಲ್ತ್ಕೊಳವ. ಅಲ್ಲಿ ನೋಡೋ ತಾತನ್ನ, ಊರ್ ಹೋಗುನತ್ತೆ ಕಾಡ್ ಬಾ ಅನ್ನತ್ತೆ. ಇನ್ ಎಷ್ಟು ದಿವಸ ಏನ್ ಕತ್ತಿರೋ ಪಾಪ? ಏನ್ ಶ್ರೀಕಂಠ ಶಾಸ್ತ್ರಿಗಳ ತಾತ, ಈ ನನ್ ಮಗ ಹಿಂಗೆ ನಿಗ್ರಾಡ್ಕೊಂಡು ಮಾತಾಡ್ತಾ ಇದ್ರೆ ಅವ್ರ ಅಪ್ಪನ ಜೊತೆ ಇವನ್ ತಿಥಿನೂ ಮಾಡ್ಬಿಡ್ತೀನಿ ಅಷ್ಟೇ. ಸುಮ್ಮಿರೋ ಪಾಪಿ, ಅವನು ಊರಿಗೆ ಶ್ರೀಮಂತ, ಅವನ್ ಸರಿಯಾಗಿ ನೋಡ್ಕೊಂಡ್ರೆ ದಕ್ಷಿಣ ಚೆನ್ನಾಗಿ ಕೊಡ್ತಾನೆ. ರಂಗಾಚಾರ್ಯ, ಮನೆಯವ್ರನ್ನೆಲ್ಲ ಕರೆದ್ ಬಿಡಿ, ನಿಮ್ ತಂದೆ ತಾತ ಮುತ್ತಾತ ಅವ್ರ ಪಿಂಡಗಳಿಗೆ ನಮಸ್ಕಾರ ಮಾಡ್ಬಿಡ್ಲೆ. ಲೇ ಮಣ್ಣಿದ್ದೀರಾ, ಬರ್ರೆ ಪಿಂಡಕ್ಕೆ ನಮಸ್ಕಾರ ಹಾಕಿ. ತಾತ, ಪಿಂಡ ಹಾಕಕ್ ಮನೆಯವ್ರನ್ನ ಕರೆದ್ರೆ ಮಹಿಳಾ ಸಮಾಜವೇ ಬರ್ತಾ ಇದೆ, ಏನಾಗ್ಬೇಕು ಇವ್ರಿಗೆ? ಅವರು ರಂಗಾಚಾರ ಕುಟುಂಬ ಕಣ, ಹೆಂಡ್ತಿರು 9 ಜನ. ಪುತ್ರ ಸಂತಾನಕ್ಕೆ ಅಂತ ಬಹಳಷ್ಟು ತೊಂದರೆ ತಗೊಂಡ್ರು, ಆದ್ರಾಗ್ಲೇ ಇಲ್ಲ. ಪಾಪ, 1000 ಅಡಿ ಬೋರ್ ಕೊರೆದ್ರು ಸಿಹಿ ನೀರು ಇರ್ಲಿ ಉಪ್ಪ್ ನೀರು ಸಿಗ್ಲಿಲ್ಲ ಅವ್ರ ಹಣೆ ಬರಕ್ಕೆ. ಹೌದು, ಯಜಮಾನ್ ಎಷ್ಟು ವಯಸ್ಸು? 60 ಇರ್ಬೇಕು. ಓ, ರಿಟೈರ್ ಆಗೋ ವಯಸ್ಸಾದ್ರೂ ವಂಶಧಾರಕ್ಕೆ ಟ್ರೈ ಮಾಡ್ತಾವ್ರೆ. ಮತ್ತೆ ಅದೇ ಹುಣಸೆ ಮರಕ್ಕೆ ಮುಪ್ಪು ಬಂದ್ರೆ ಉಳಿ ಮುಪ್ಪು ಬರ್ತೇನೆ. ನೀವು ಒಂದ್ ಕೈ ನೋಡ್ಬೇಕಾಯ್ತಾರು. ರಂಗಾಚಾರ್ಯ, ನಮಸ್ಕಾರಕ್ಕೆ ಎಲ್ರು ಬಂದ್ಬಿಟ್ರೆ? ಹೂ ಇಲ್ಲಪ್ಪ, ನನ್ನ ಮಗಳಿದ್ದಾಳೆ. ಲೇ ಮೊದಲನೇವಳೆ, ಮಗಳ ಕರಿ. ಸಮರ್ಪಯಾಮಿ ಸಂಪರ್ಕಕ್ಕೆ ಬರ್ತಾ ಇದೆ, ಅಲ್ಲಿ ಹಾಕುವ. ಇದು ಚಿಕ್ಕುಣ ಸೇಮರಾನಿ ಗೋವಿಂದ ಅರ್ಪಣ ಮಸ್ತು. ಅವಳೆ ಕಣ್ರಿ ನನ್ನ ಲವರ್, ಹೆಸರು ವೈದೇಹಿ. ಅವ್ರ ಅಪ್ಪನ ಹತ್ರ ಬೇಜಾನ್ ಆಸ್ತಿ ಇತ್ತು, ಅವಳ ಹತ್ರನೇ ಆಸ್ತಿ ಪಾಸ್ತಿ ಎಲ್ಲ ಸ್ವಲ್ಪ ಕಮ್ಮಿ. ಅದ ಹೇಗೆ? ಅವ್ರ ಅಪ್ಪನಿಗೆ ಗಂಡ್ ಮಕ್ಳಿಲ್ಲ ಅಂದ್ರೆ ಅವ್ರ ಅಪ್ಪನ ಆಸ್ತಿ ಎಲ್ಲ ಅವಳಿಗೆ ಬರ್ಬೇಕಲ್ವಾ? ರೇ ಇಂಜಿನಿಯರೇ, ನೀವು ದೊಡ್ಡ ಚೈಲ್ಡ್ ಕಣ್ರಿ. ಇಲ್ಲ ಗೋವಿಂದ ಅವರೇ, ಈ ಡಿಸೆಂಬರ್ಗೆ ನನ್ಗೆ 28 ವರ್ಷ, ನಾನು ದೊಡ್ಡವನಾಗಿದ್ದೀನಿ. ಅದಕ್ಕೆ ಹೇಳ್ತಾ ಇರೋದು ನಿಮ್ಗೆ ದೊಡ್ಡ ಚೈಲ್ಡ್ ಅಂತ. ಮಿಸ್ಟರ್ ಗೋವಿಂದ, ಸೀರಿಯಸ್ಲಿ ನೀವ್ ಏನ್ ಮಾತಾಡ್ತಾ ಇದ್ರು ನನಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗೋದು ಬೇಡ. ಓಕೆ, ಅವಳು ನೋಡಿದ್ಮೇಲೆ ಯಾಕೋ ಮೈಯೆಲ್ಲ ಜುಮ್ ಜುಮ್ ಅನ್ನಕ್ ಶುರು ಆಗಾಯ್ತು, ಹಂಗೆ ಲವ್ ಮಾಡಕ್ಕೂ ಶುರು ಹಚ್ಕೊಂಡ್ಬಿಟ್ಟೆ. ಯು ಮೀನ್ ಲವ್ ಅಟ್ ಫಸ್ಟ್ ಸೈಟ್? ಎಕ್ಸ್ಪ್ರೆಸ್ ಆಕ್ಲಿ, ಎಕ್ಸಾಕ್ಟ್ಲಿ, ಲೋಪಸಂದಿ. ಆಮೇಲೆ ಗಂಡು ರೂಲ್ಸ್ ಬುಕ್ ಪ್ರಕಾರ ನಾನು ಅವಳನ್ನ ಫಾಲೋ ಮಾಡಕ್ ಶುರು ಮಾಡಿದೆ. ಅವಳು ಗೊತ್ತಾಗ್ಬಿಟ್ಟು ಲೈಟ್ ಆಗಿ ಸಿಗ್ನಲ್ ಕೊಡಕ್ ಶುರು ಮಾಡಿದ್ಲು ಕಣ್ರಿ. ಆದ್ರೆ ಸಮಸ್ಯೆ ಬಂದಿದ್ದು, ಅವಳ ಜೊತೆ ಇನ್ನೊಬ್ಳು ಇದ್ಲು ಕಣ್ರಿ, ಬಕುಳ ಮಾಲಿನಿ ಅಂತ. ಏನು, ಏನದ ಹೆಸರು? ಬಕುಳ ಮಾಲಿನಿ ಅಂತ. ಅವಳ ಹೆಸರು ಹೆಂಗ್ ವಿಚಿತ್ರವಾಗಿತ್ತು, ಅವಳು ಅಂತ ವಿಚಿತ್ರದವಳೆ. ಭಾರಿ ಫಿಟ್ಟಿಂಗು, ನ್ಯೂಕ್ಲಿಯರ್.